ಸ್ನೇಹಿತರೆ ಭಾರತ ಬದಲಾಗಿದೆ ಮೊದಲಿದ್ದಂತಹ ಭಾರತ ಇದೀಗ ಇಲ್ಲ ಭಾರತದಲ್ಲಿ ಧರ್ಮದ ವಿಚಾರ ಜಾತಿಯ ವಿಚಾರವೂ ಕೂಡ ಇದೀಗ ಬದಲಾಗಿದೆ ಅದರಲ್ಲೂ ಕೂಡ ಇದೀಗ ಹಿಂದುತ್ವದ ಪಠಣ ಹೆಚ್ಚಾಗಿದೆ ಹಾಗಂತ ಕೇವಲ ಭಾರತದಲ್ಲಿ ಅಂದರೆ ಖಂಡಿತವಾಗಿಯೂ ಇಲ್ಲ ಇಡೀ ವಿಶ್ವದಾದ್ಯಂತ ಹಿಂದುತ್ವದ ಪಠಣ ಹೆಚ್ಚಾಗಿದೆ ಅಮೆರಿಕದಲ್ಲಿ ರಾಮಮಂದಿರದ ನೇರ ಪ್ರಸಾರವನ್ನು ನಾವು ನೋಡಿದ್ದ ನಮಗೆ ಇದೀಗ ಮತ್ತೊಂದು ದೇಶ ಅಂದರೆ ಯು ಎ ಇ ಏನಿದೆ ಅಲ್ಲಿ ಇಡೀ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ದೇವಾಲಯವನ್ನು ಇದೀಗ ಉದ್ಘಾಟನೆ ಮಾಡಲಾಗ್ತಿದೆ ಅದಕ್ಕೂ ಕೂಡ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರೇ ಉದ್ಘಾಟನೆ ಮಾಡಲಿದ್ದು ಅಚ್ಚರಿಯ ಬೆಳವಣಿಗೆ ಇದಾಗ್ತಾ ಇದೆ ಹಾಗಾದರೆ ಸ್ನೇಹಿತರೆ ಈ ಅರಬ್ ಅರಬ್ ದೇಶದಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾಗ್ತಿದ್ದು ಅದು ಸುಮಾರು ಏಳ್ನೂರು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದರ ಏನು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಎಸ್ ಸ್ನೇಹಿತರೆ ಈ ಸ್ಟೋರಿಯಲ್ಲಿ ವಿಶೇಷ ಏನಪ್ಪಾ ಅಂದರೆ ಮುಸ್ಲಿಂ ಸಾಮ್ರಾಜ್ಯವಾಗಿರುವಂತಹ ಈ ಅರಬ್ ದೇಶದಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾಗ್ತಿರುವಂಥದ್ದು ಅತಿ ಮುಖ್ಯ ವಿಚಾರ ಅದರಲ್ಲೂ ಕೂಡ ಇಡೀ ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ದೇವಾಲಯ ಎಂದೇ ಕರೆಸಿಕೊಳ್ಳುವಂತಹ ಈ ದೇವಾಲಯವನ್ನು ನಿರ್ಮಾಣ ಮಾಡಲು ಅಲ್ಲಿನ ಅರಸರಾದಂತಹ ಏನು ಅರಸರೇನಿದ್ದಾರೆ ಅವರು ಸುಮಾರು ಇಪ್ಪತ್ನಾಲ್ಕು ಎಕರೆ ಭೂಮಿಯನ್ನು ಅಂದರೆ ದಾನವಾಗಿ ನೀಡಿರುವಂಥದ್ದು ವಿಶೇಷವಾಗಿದೆ ಹೌದು ಸ್ನೇಹಿತರೆ ಯು ಎ ಇಯ ರಾಜಧಾನಿ ಅಬುದಾಬಿಯಲ್ಲಿ ಮಂದಿರದ ಸಡಗರ ಕಾಣಿಸುತ್ತಿದೆ ದಕ್ಷಿಣ ಏಷ್ಯಾದ ದೊಡ್ಡ ಭವ್ಯ ಹಿಂದೂ ದೇವಾಲಯ ಸ್ವಾಮಿ ನಾರಾಯಣ ದೇವಾಲಯವನ್ನು ಪ್ರತಿಷ್ಠಾಪನೆಗೆ ಸಿದ್ಧಗೊಂಡಿದೆ ಫೆಬ್ರವರಿ ಹದಿನಾಲ್ಕರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಮಂದಿರದ ಸುತ್ತ ಹತ್ತಾರು ಸ್ವರಸ್ಯಕರ ಸಂಗತಿಗಳು ಈಗ ತಲೆ ಎತ್ತಿವೆ ನಿಮಗೆ ಗೊತ್ತಿರಲಿ ಚ ಸ್ನೇಹಿತರೆ ಈ ಸ್ಥಳಕ್ಕೆ ಇಪ್ಪತ್ನಾಲ್ಕು ಎಕರೆಯನ್ನು ಉಡುಗೊರೆಯಾಗಿ ನೀಡಲಾಗಿದೆ ಇದು ಯು ಎ ಇ ಭಾರತ ಸಾಮರಸ್ಯದ ಹಬ್ಬ ಅಂತಲೇ ಬಿಂಬಿಸಲಾಗ್ತಾ ಇದೆ ಅಬುದಾಬಿ ದುಬೈ ಯದ್ದಾರಿಯಾ ರಫ್ವಾ ಪ್ರದೇಶದ ಅಬು ಮು ಮುರೇಖಾದ ವೈಭವವನ್ನು ಸ್ವಾಮಿ ನಾರಾಯಣ ಮಂದಿರ ತೋರಲಿದೆ ದುಬೈಯಿಂದ ಐವತ್ತು ನಿಮಿಷ ಅಬುದಾಬಿಯಿಂದ ಮೂವತ್ತೈದು ನಿಮಿಷಗಳ ದೂರದ ಪ್ರಯಾಣವನ್ನು ಹೊಂದಿದೆ ಇನ್ನೊಂದು ವಿಶೇಷ ಅಂದ್ರೆ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎರಡು ಫೆಬ್ರವರಿ ಹದಿನಾಲ್ಕರಂದು ಅಂದರೆ ವಸಂತ ಪಂಚಮಿಯ ದಿನದಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಮುಖ ಸ್ವಾಮಿ ಮಹಾರಾಜ್ ಅಬುಧಾಬಿಯ ಭೇಟಿ ನೀಡಿದ ಸಂದರ್ಭ ದೇಗುಲ ನಿರ್ಮಿಸುವಂತೆ ಚಿಂತನೆ ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಯವರು ಒಬ್ಬಿದೊಬಿಗೆ ತೆರಳಿದ್ದಾಗ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನೆಹಾನ್ ಏನಿದ್ದಾರೆ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ಆಗ ಅವರು ಹದಿನಾಲ್ಕು ಎಕರೆ ಭೂಮಿಯನ್ನು ಉಚಿತವಾಗಿ ನೀಡ್ತಾರೆ ಇದು ದೇವಾಲಯದ ನಿರ್ಮಾಣಕ್ಕೆ ಬುನಾದಿಯನ್ನು ಹಾಕಿತ್ತು ಈ ದೇವಾಲಯದ ನಿರ್ಮಾಣವನ್ನು ಬಾಬ್ಸ್ ಸಂಸ್ಥೆ ಉಸ್ತುವಾರಿಯನ್ನು ವಹಿಸಿತು ಇನ್ನು ಈ ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ಈ ಸ್ವಾಮಿ ನಾರಾಯಣ ಮಂದಿರ ಏನಿದೆ ಅಂದರೆ ಇದು ಟೋಟಲ್ ಹದಿನಾಲ್ಕು ಎಕರೆಯಲ್ಲಿದ್ದು ನೂರ ಎಂಟು ಅಡಿ ಅಗಲ ಇನ್ನೂರ ಅರವತ್ತೆಂಟು ಅಡಿ ಉದ್ದ ನೂರ ಎಂಟು ಅಡಿ ಎತ್ತರದಲ್ಲಿದೆ ಎರಡು ಗುಮ್ಮಟಗಳು ಏಳು ಶಿಖರಗಳು ಹನ್ನೆರಡು ಸಾಂಬ್ರಾನ್ ಮತ್ತು ನೂರ ರಿಟೆಕ್ ಮತ್ತು ನಾನ್ನೂರ ಹತ್ತು ಸ್ತಂಭಗಳಿವೆ ಏಳು ಗೋ ಗೋಪುರಗಳಿದ್ದು ಮಂದಿರವನ್ನು ನಲವತ್ತು ಸಾವಿರ ಕ್ಯೂಬೆಕ್ ಮೀಟರ್ ಅಮೃತ ಶಿಲೆ ಒಂದು ಲಕ್ಷದ ಎಂಬತ್ತು ಸಾವಿರ ಘನ ಮೀಟರ್ ಮರಳುಗಲ್ಲು ಮತ್ತು ಹದಿನೆಂಟು ಲಕ್ಷ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ ಅಕ್ಷರಧಾಮ ಮಾದರಿಯಲ್ಲಿಯೇ ಈ ದಿರ್ ಈ ದೇವಾಲಯವನ್ನು ನಿರ್ಮಿಸಲಾಗಿದ್ದು ಇದಕ್ಕೆ ರಾಜಸ್ಥಾನದ ಮರಳುಕಲ್ಲು ಯುರೋಪಿನ ಮರ್ಬಲ್ ಬಳಸಲಾಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಸ್ನೇಹಿತರೆ ನಮ್ಮ ರಾಮ ಮಂದಿರ ಏನ್ ನಿರ್ಮಾಣ ಮಾಡಿದ್ದವೋ ಆಗ ಪ್ರತಿ ಊರಿನಿಂದ ಅಂದ್ರೆ ದೇಶದ ಮೂಲೆ ಮೂಲೆಯಿಂದ ಇಟ್ಟಿಗೆಗಳನ್ನ ನೀಡುವಂತಹ ಕೆಲಸವನ್ನು ಮಾಡಲಾಗಿತ್ತು ಅಲ್ಲಿಯೂ ಕೂಡ ಅಲ್ಲಿನ ಹಿಂದೂ ಭಕ್ತರು ಇಟ್ಟಿಗೆಗಳನ್ನ ನೀಡಿದ್ದಾರೆ ಅಂದರೆ ಈ ದೇವಾಲಯ ನಿರ್ಮಾಣಕ್ಕೆ ಇಟ್ಟಿಗೆಗಳನ್ನ ನೀಡಿದ್ದಾರೆ ಇನ್ನು ಸ್ನೇಹಿತರೆ ಇಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದ್ದು ಮೂರು ವರ್ಷಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ಕಂಟೈನರ್ಗಳಲ್ಲಿ ಇಪ್ಪತ್ತು ಸಾವಿರ ಟನ್ಗಳಿಗಿಂತ ಹೆಚ್ಚು ಕಲ್ಲು ಮತ್ತು ಅಮೃತ ಶಿಲೆ ಅಬುದಬಿಗೆ ರವಾನಿಸಲಾಗಿದೆ ಅಡಿಪಾಯ ತುಂಬಲು ಆರು ಬುದಿಯನ್ನು ಬಳಸಲಾಗಿದೆ ಗಂಗಾ ಯಮುನಾ ನದಿ ಪ್ರತಿನಿಧಿಸುವ ಎರಡು ನೀರಿನ ತೊರೆಗಳಿವೆ ಸರಸ್ವತಿ ನದಿಯನ್ನು ಪ್ರತಿನಿಧಿಸುವ ಬೆಳಕಿನ ಕಿರಣ ಮಂದಿರ ರಚನೆ ಅಡಿಯಲ್ಲಿ ಅಳವಡಿಸಲಾಗಿದೆ ಒತ್ತಡ ತಾಪಮಾನ ಭೂಕಂಪ ಲೈವ್ ಡೇಟಾಗಳನ್ನು ಒದಗಿಸಲು ನಾನಾ ಹಂತದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಂವೇದಕಗಳನ್ನು ಜೋಡಿಸಲಾಗಿದೆ ರಾಜಸ್ಥಾನ ಮತ್ತು ಗುಜರಾತ್ನ ಎರಡು ಸಾವಿರಕ್ಕೂ ಹೆಚ್ಚು ಕುಶಲಕರ್ಮಿಗಳು ಕಳೆದ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನವಿಲುಗಳು ಆನೆಗಳು ಕುದುರೆಗಳು ಒಂಟೆಗಳು ಚಂದ್ರನ ಹಂತಗಳು ಮತ್ತು ಡೋಲು ಬಾರಿಸುವ ಅಥವಾ ಸಿತಾರ್ ನುಡಿಸುವ ಸಂಗೀತಗಾರರ ಸಂಕೀರ್ಣ ವಿನ್ಯಾಸಗಳನ್ನು ಕೆತ್ತಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಏನಿದ್ದಾರೆ ಇವರು ಹದಿನಾಲ್ಕು ಎಕರೆ ಭೂಮಿಯನ್ನು ನೀಡಲಾಗಿದ್ದರು ಆದರೆ ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ಕೇಳಿದಾಗ ಮತ್ತೆ ಹತ್ತು ಎಕರೆ ಜಮೀನನ್ನು ಎಕ್ಸ್ಟ್ರಾವನ್ನು ನೀಡ್ತಾರೆ ಒಟ್ಟು ಇಪ್ಪತ್ನಾಲ್ಕು ಎಕರೆ ಭೂಮಿಯನ್ನು ನೀಡಿ ಆ ಮೂಲಕ ಹಿಂದುತ್ವದ ಗೌರವವನ್ನು ಅವರು ಬಿಂಬಿಸಿದ್ದಾರೆ ಸ್ನೇಹಿತರೆ ಒಟ್ಟು ಅರಬ್ ರಾಷ್ಟ್ರದಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಆದಿವಾಸಿ ಭಾರತೀಯರಿದ್ದಾರೆ ಪ್ರತಿ ವರ್ಷ ಐದರಿಂದ ಹತ್ತು ಲಕ್ಷ ಭಾರತೀಯರು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಹೌದು ಸ್ನೇಹಿತರೆ ಇದೇ ವಿಚಾರವನ್ನು ಇಟ್ಟುಕೊಂಡಿರುವಂತಹ ಅಬುಧಬಿ ಇಂತಹದ್ದೊಂದು ಕಾರ್ಯಕ್ಕೆ ಮುಂದಾಗಿದೆ ಅಂದರೆ ಏಳ್ನೂರು ಕೋಟಿಯನ್ನು ಇನ್ವೆಸ್ಟ್ ಮಾಡಿದರೂ ಕೂಡ ವರ್ಷಕ್ಕೆ ಐದರಿಂದ ಹತ್ತು ಲಕ್ಷ ಜನ ಭಕ್ತಾದಿಗಳು ಬಂದರೆ ಅದು ಹಣ ಏನಾಗುತ್ತೆ ಅದು ಯು ಎಗೆ ಗೆ ಹೋಗುತ್ತೆ ಸೊ ಆ ಉದ್ದೇಶದಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿದೆ ಸ್ನೇಹಿತರೆ ಇಲ್ಲಿ ಒಂದು ವಿಶೇಷ ಏನಂದರೆ ಇಡೀ ವಿಶ್ವದಲ್ಲಿ ಇದೀಗ ಹಿಂದುತ್ವ ಹೆಚ್ಚಾಗ್ತಾ ಇದೆ ಹಿಂದೂ ಧರ್ಮದ ಬಗ್ಗೆ ಗೌರವ ಮೂಡ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಮುಸ್ಲಿಂ ಸಾಮ್ರಾಜ್ಯವನ್ನೇ ಹೊಂದಿರುವಂತಹ ಈ ಅಬುದಾಬಿ ಅಥವಾ ಏನಿದೆ ಯು ಎ ಇಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾಗ್ತಿರೋದು ಅಚ್ಚರಿಯ ವಿಷಯವೇ ಇನ್ನು ಈ ಹಿಂದೂ ದೇವಾಲಯವನ್ನು ಬಾಬ್ಸ್ ಅಂದರೆ ಬೋಚ ಸನ್ಯಾಸಿ ಅಕ್ಷರ ಪುರುಷೋತ್ತಮ್ ಸ್ವಾಮಿ ನಾರಾಯಣ್ ಸಂಸ್ಥೆ ಅಂತ ಫುಲ್ ಫಾರ್ಮ್ ಆಗುತ್ತೆ ಇದು ವಿಶ್ವದಾದ್ಯಂತ ದೇವಾಲಯಗಳನ್ನು ಕಟ್ಟುವಂತ ಕೆಲಸವನ್ನು ಮಾಡಿದೆ ಇದು ವಿಶ್ವದಾದ್ಯಂತ ಮೂರು ಸಾವಿರದ ಐವತ್ತು ಕೇಂದ್ರಗಳು ಮತ್ತು ಐವತ್ತೈದು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈಗ ರಾಮ ಮಂದಿರ ನಿರ್ಮಾಣವಾಗಿದೆ ರಾಮ ಮಂದಿರ ನಿರ್ಮಾಣವಾದಂತಹ ಇದೇ ವರ್ಷ ಇದೀಗ ಸ್ವಾಮಿ ನಾರಾಯಣ ದೇವಾಲಯ ಕೂಡ ಉದ್ಘಾಟನೆ ಆಗ್ತಿರೋದು ನಮ್ಮ ಹಿಂದೂಗಳಿಗೆ ಒಂದು ಖುಷಿಯ ವಿಚಾರ ಇನ್ನು ಇದು ವಿಶಾಲತೆಯಲ್ಲಿ ಅತಿ ದೊಡ್ಡದಾಗಿದ್ದು ಏಕಕಾಲಕ್ಕೆ ಎಂಟರಿಂದ ಹತ್ತು ಸಾವಿರ ಭಕ್ತರು ಒಮ್ಮೆಲೆ ದೇವರ ದರ್ಶನವನ್ನು ಪಡೆಯಬಹುದು ಎನ್ನುವಂಥದ್ದು ವಿಶೇಷವಾಗಿದೆ ಇಂತಹ ಇದನ್ನು ಏನು ದೇವಾಲಯವನ್ನು ಫೆಬ್ರವರಿ ಹದಿನಾಲ್ಕರಂದು ಉದ್ಘಾಟನೆ ಮಾಡ್ತಾ ಇದ್ದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿ ಉದ್ಘಾಟನೆ ಮಾಡ್ತಿರೋದು ಮತ್ತೊಂದು ವಿಶೇಷವಾಗಿದೆ ಒಟ್ನಲ್ಲಿ ಸ್ನೇಹಿತರೆ ಮರುಭೂಮಿಯಲ್ಲಿ ಮಂದಿರ ಇದೀಗ ಆಗ್ತಿರುವಂತದ್ದು ನಮ್ಮ ಹಿಂದೂಗಳಿಗೆ ಒಂದು ರೀತಿಯ ಹೆಮ್ಮೆಯ ವಿಚಾರವೇ ಆಗಿದೆ ಇಂತಹ ದೇಹ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ